ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರ. ಎಸ್ ಬಿ ಆರ್ ಆನ್ಲೈನ್ ತರಗತಿಗೆ ಸ್ವಾಗತ. ಮಕ್ಕಳೇ, ಹಿಂದಿನ ತರಗತಿಯಲ್ಲಿ ಹೊಯ್ಸಳ ಈ ಪಾಠದ ಬಗ್ಗೆ ನಾವು ಅಭ್ಯಾಸ ಮಾಡಬಹುದಾ? ಹೊಯ್ಸಳ ಯಾವ ರೀತಿ ಮನೆತನಕ್ಕೆ ಹೆಸರು ಬಂತು ಹಾಗೂ ಇಲ್ಲಿ ಪ್ರಸಿದ್ಧ ದೇವಾಲಯ ಯಾವುದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬಹುದಾ? ಆಗಿನ ಕಾಲದ ರಾಜರು ಹೊಯ್ಸಳ ವಂಶದವರು ಏನ್ ಮಾಡಿದ್ರು, ಅನೇಕ ಕಲೆ ಸಾಹಿತ್ಯಕ್ಕಾಗಿ ಗಣ್ಯ ಸೇವೆ ಸಲ್ಲಿಸಿದರು. ಹಾಗೂ ಬೇಲೂರು ಹೊಯ್ಸಳ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು ಕೋಲಾರದಲ್ಲಿ. ಹಾಗೂ ಅಲ್ಲಿನ ವಾಸ್ತುಶಿಲ್ಪದ ಹೊಯ್ಸಳ ವಾಸ್ತುಶಿಲ್ಪದ ವೈಶಿಷ್ಟ್ಯತೆಯನ್ನು ವಿವರಿಸ್ತದೆ. ಆಗಿನ ಕಾಲ ಈ ಹೊಯ್ಸಳ ಮನೆತನದ ಹೆಸರು ಯಾವ ರೀತಿ ಬಂತು ಅಂದ್ರೆ, ಹುಲಿ ಗುರುಗಳು ಹುಲಿಯನ್ನು ಹೊಯ್ಸಳ ಅಂತ ಏನ್ ಹೇಳಿದ್ರಲ್ಲ, ಆ ವಂಶದ್ದು ಹೊಯ್ಸಳ ಅಂತ ಆಯ್ತು. ಆ ಗುರುತಿಗಾಗಿ ಏನ್ ಮಾಡ್ದ, ವಿಷ್ಣುವರ್ಧನ ಬೇಲೂರು ಒಂದು ದೊಡ್ಡ ದೇವಾಲಯ ನಿರ್ಮಿಸಿ ಚಿತ್ರವನ್ನು ಅಲ್ಲಿ ಕೆತ್ತಲಾಯಿತು. ಮಕ್ಕಳೇ ತಿಳಿತಾ? ಈಗ ನೋಡ್ರಿ ಮಕ್ಕಳೇ, ನಾವೆಲ್ಲರಿಗೂ ಎಲ್ಲರೂ ಈ ಪಾಠ ಅಭ್ಯಾಸ ಚಟುವಟಿಕೆಗಳನ್ನು ನಾನು ಈಗ ಬರ್ತಾ ಹೋಗ್ತೀನಿ. ನೀವೇ ನೋಡಬೇಕು, ನಿಮ್ಮ ಕ್ಲಾಸ್ ವರ್ಕ್ ನಲ್ಲಿ ಆಗಿ ಬರೀಬೇಕು. ದುಂಡಾಗಿ ಪದಗಳಲ್ಲಿ ಸ್ಥಳಗಳನ್ನು ಬಿಟ್ಟು ನೀಟಾಗಿ ಬರೀಬೇಕು ಮಕ್ಕಳೇ, ಸರಿನಾ? ಫಸ್ಟ್ ಮೊದಲು ಏನ್ ಮಾಡಿಸ್ತೀನಿ, ಅದನ್ನೇ ಬಿಟ್ಟು ಪದಗಳ ಅರ್ಥ. ಎಲ್ಲರೂ ನಿಮ್ದು ಕ್ಲಾಸ್ ವರ್ಕ್ ನೋಟ್ಬುಕ್ ತೆಗೀರಿ, ಪೆನ್ಸಿಲ್ ರಬ್ಬರ್ ತಗೋರಿ. ಫಸ್ಟ್ ಏನ್ ಬರ್ಕೋರಿ, ಪಾಠದ ಹೆಸರು ಬರಿಬೇಕು, ಆಮೇಲೆ ದಿನಾಂಕ ಹಾಕಿ ಅರ್ಥ ಒಂದು ಪೇಜ್ ನಲ್ಲಿ ಪದಗಳ ಅರ್ಥ ಬರಿಬೇಕು, ಮತ್ತು ಮುಂದಿನ ಬಿಟ್ಟ ಎರಡನೇ ಪೇಜ್ ನಲ್ಲಿ ಬರಿಬೇಕು ಮಕ್ಕಳೇ. ಪ್ರಾಂಗಣ ಪದಗಳ ಅರ್ಥ ಒಂದು, ಪ್ರಾಂಗಣ ಅಂಗಳ, ಅಂಗಳ ಅಂದ್ರೇನು, ಮೈದಾನ ಬಯಲು, ಅದಕ್ಕೇನಂತರ ಪ್ರಾಂಗಣ ಅಂತ ಕರೀತಾರ, ಅಂಗಳ ಅಂತಾನು ಕರೀತಾರ ಮಕ್ಕಳೇ. ನಿರ್ಮಾಣ ಅಂದ್ರೆ ನಿರ್ಮಾಣಗೊಂಡಿದ್ದು, ಹೊಸ ಹೊಸ ಕಟ್ಟಡಗಳು ಏನ್ ನಿರ್ಮಾಣ ಆಗ್ತಾರೆ, ಅದಕ್ಕ ರಚನೆ ಆಗ್ತದ, ಸೃಷ್ಟಿ ಆಗೋದು ಅಂತ ಕರೀತಾರೆ ಮಕ್ಕಳೇ, ಅದಕ್ಕ ನಿರ್ಮಾಣ ಅಂತ ಕರೀತಾರೆ. ಅಪೂರ್ವ ಅಂದ್ರೆ ವಿಶೇಷವಾದದ್ದು. ಅಪೂರ್ವ ಅಂದ್ರೇನು, ವಿಶೇಷ. ಈಗೇನು ಅಲ್ಲಿ ಹೊಯ್ಸಳರ ಏನು ದೇವಾಲಯದಲ್ಲಿ ನೃತ್ಯ ಮಾಡುವುದು ಹಾಗೂ ಆನೆ ಹೂವಾಳಿ ಇವೆಲ್ಲ ಅದರದ್ದು ವಿಶೇಷತೆ, ನಮ್ಗೆ ನೋಡ್ಲಿಕ್ಕ ಸುಂದರವಾಗಿ ಕಾಣಿಸ್ತಾವ ಇವೆಲ್ಲ, ಹೌದಿಲ್ಲ? ಅದಕ್ಕೆ ವಿಶೇಷ ಅಂತ ಕರೀತಾರೆ, ಅಪೂರ್ವ ಅಂತ ಕರೀತಾರೆ. ನಯನ ಅಂದ್ರೆ ಕಣ್ಣುಗಳಿಗೆ ಏನಂತ ಕರೀತಾರೆ, ನಯನ ಅಂತ ಕರೀತಾರೆ. ಮನೋಹರ ಅಂದ್ರೆ ಬಹು ಸುಂದರವಾದ, ಅಗ್ದಿ ಆಕರ್ಷಕವಾದದ್ದಕ್ಕೆ ಏನಂತರ ಮನೋಹರ, ಸುಂದರವಾದ. ಅಲ್ಲಿನ ವಾಸ್ತುಶಿಲ್ಪಗಳು ಹೆಂಗಿದ್ದು, ಮನೋಹರವಾಗಿದ್ದು, ಸುಂದರವಾಗಿದ್ದು, ಮನಸ್ಸನ್ನು ಸೆರೆಗೊಳ್ಳುತ್ತಿದ್ದವು ಅಂತ ವಾಸ್ತುಶಿಲ್ಪಗಳು ನಾವು ನೋಡ್ತೀವಿ ಅಲ್ಲಿ ಎಲ್ಲಿ ಬೇಲೂರಿನಲ್ಲಿ. ಲಾಂಛನ ಅಂದ್ರೆ ಗುರುತು, ಅಲ್ಲಿನ ಗುರುತು ಯಾವುದು, ಸಳನು ಹುಲಿಯನ್ನು ಕೊಲ್ಲುವ ದೃಶ್ಯ, ಅದೇ ಅವರ ಮನೆತನದ ಗುರುತು, ಅದಕ್ಕ ಹೊಯ್ಸಳ ಅಂತ ಹೆಸರು ಬಂತು ಮಕ್ಕಳೇ. ಗುರುತು ಆರ್ಭಟಿಸು ಅಂದ್ರ ಅಬ್ಬರಿಸು, ಹುಲಿ ಏನ್ ಮಾಡ್ತದ, ಗಟ್ಟಿಯಾಗಿ ಕೂಗ್ತದ, ಚೀರ್ಕೊತ ಬರ್ತದ, ಅದಕ್ಕ ಅಬ್ಬಟ್ಟಿಸು ಅಬ್ಬರಿಸು ಅಂತ ಹೇಳ್ತಾರೆ. ಹೌಹಾರು ಅಂದ್ರೆ ಬೆಚ್ಚಿ ಬೀಳೋದು, ಅಂಜ್ಕೊಳ್ಳೋದು, ಏನಾದ್ರು ಒಂದು ಆಕ್ಸಿಡೆಂಟ್ ನೋಡ್ತಾಕ ನಾವು ಅಂಜ್ಕೊಂಡ್ ಬಿಡ್ತೀವಿ, ಹೌಹಾರ್ತೀವಿ, ಆ ರೀತಿ ಬೆಚ್ಚಿ ಬೀಳು, ಅಂಜಿಕೆ ಅಂತ ಕರೀತಾರೆ. ನೆಕ್ಸ್ಟ್ ದೊರೆ ಅಂದ್ರೇನು, ರಾಜ, ಒಡೆಯ, ಚಕ್ರವರ್ತಿ, ಅರಸ, ಅನೇಕ ಹೆಸರುಗಳಿಂದ ಕರೀತಾರೆ ರಾಜ ದೊರೆ. ಪ್ರಸಿದ್ಧ ಕೀರ್ತಿ ಪ್ರಸಿದ್ಧ ಯಾವ್ದಿತ್ತಲ್ಲಿ, ಚನ್ನಕೇಶವ ದೇವಾಲಯ ಪ್ರಸಿದ್ಧವಾದ ದೇವಾಲಯ ಬೇಲೂರಿನಲ್ಲಿ, ಅದು ಕೀರ್ತಿಯಿಂದ ಸಳನ ಹೆಸರುವಾಸಿಯಾದ. ಈಗ ಸಳನು ಹುಲಿಯನ್ನು ಕೊಲ್ಲುವ ದೃಶ್ಯ ಏನಲ್ಲಿ ಕೆತ್ತಿದ್ದಿರಲ್ಲ, ಅದು ಹೊಯ್ಸಳ ಅಂತ ಹೇಳಿ ಆ ಪ್ರಸಿದ್ಧವಾಯ್ತು ಆ ಲಾಂಛನ. ಆಮೇಲೆ ಹೊಯ್ ಅಂದ್ರ ಹೊಡೆ, ಗುರುಗಳೇನಂತಾರ ಹೊಯ್ಸಳ ಅಂದ್ರ ಹುಲಿಯನ್ನು ಹೊಡಿ ಅಂತ ಹೇಳ್ತಾರೆ. ಆಮೇಲೆ ಮಣಿಸು ಸೋಲಿಸು, ಏನ್ ಮಾಡ್ತಾನ ಸಳನು ಹುಲಿಯನ್ನು ಸೋಲಿಸ್ತಾನ, ಮಣಿಸು ಸೋಲಿಸು. ಇವೆಲ್ಲ ಬಿಟ್ಟುಗಳು ಏನ್ ನೋಡಬೇಕು, ಸರಿಯಾಗಿ ರೂಪದಲ್ಲಿ ನೀಟಾಗಿ ನಿಮ್ಮ ಕ್ಲಾಸ್ ವರ್ಕ್ ನಲ್ಲಿ ಬರ್ಕೋಬೇಕು ಮಕ್ಕಳು. ಇದು ಒಂದು ಪೇಜ್ ನಲ್ಲಿ ಬರೀರಿ, ಮುಂದಿನ ಪೇಜ್ ನಲ್ಲಿ ನೋಡ್ರಿ, ಸರಿ ತಪ್ಪು ಗುರುತಿಸು. ಎರಡನೇ ಬಿಟ್ಟು ಸರಿ ತಪ್ಪು ಗುರುತಿಸು. ಎರಡನೇ ಬಿಟ್ಟು ಸರಿ ತಪ್ಪು ಗುರುತಿಸಿ. ನಿಮ್ಮ ಪುಸ್ತಕವನ್ನು ತಗೋರಿ, ಪಠ್ಯ ಪುಸ್ತಕ. ಅದರಲ್ಲಿ ಏನ್ ಮಾಡ್ಬೇಕು, ನೀವು ಪ್ರಶ್ನೆ ಇರ್ತದ, ಅದ್ರ ಮುಂದೆ ನೀವು ತಪ್ಪು ಸರಿ ನೀವು
ಬರ್ತಾ ಹೋಗಬೇಕು. ನಾ ಪ್ರಶ್ನೆ ಏನು ಬರ್ಸಂಗಿಲ್ಲ, ಆನ್ಸರ್ ಉತ್ತರ ಮಾತ್ರ ಬರೆಸ್ತೀನಿ ಮಕ್ಕಳೇ. ನೋಡ್ರಿ, ಸಳನು ಹುಲಿಯನ್ನು ಕಂಡು ಹೆದರಿದನು. ಸಳನು ಹುಲಿಯನ್ನು ಕಂಡು ಹೆದರಿದನು, ತಪ್ಪು. ಮೊದಲಿಂದ ತಪ್ಪು. ಮೊದಲನೇ ಪ್ರಶ್ನೆಗೆ ತಪ್ಪು, ಸಳನು ಹುಲಿಯನ್ನು ಕಂಡು ಹೆದರಿದನು, ತಪ್ಪು. ಎರಡನೇ ನೋಡ್ರಿ, ವಾಸಂತಿ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು. ಸರಿ, ಈಗ ಮೂರನೇದು ನೋಡಿ ಮಕ್ಕಳೇ. ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ. ಬೇಲೂರಿನಲ್ಲಿ ಯಾವುದು ದೇವಾಲಯದ? ಚನ್ನಕೇಶವ ದೇವಾಲಯದ. ಸರಿ ಸರಿ, ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ. ಸರಿ, ನಾಲ್ಕನೇದು ನೋಡ್ರಿ, ಗುರುಗಳು ಹುಲಿಯನ್ನು ಕೊಂದರು. ಗುರುಗಳು ಹುಲಿಯನ್ನು ಕೊಂದರು, ಗುರುಗಳು ಹುಲಿಯನ್ನು ಕೊಂದರು, ತಪ್ಪು. ಇದು ಎರಡನೇ ಪೇಜ್ ನಲ್ಲಿ, ಮೊದಲನೇ ಪೇಜ್ ಅಲ್ಲಿ ಇದು ಬರ್ಕೋರಿ, ನೆಕ್ಸ್ಟ್ ಮುಂದಿನ ಪೇಜ್ ನಲ್ಲಿ ಇದನ್ನು ಬರ್ಕೋರಿ. ಸರಿಯಾಗಿ ನೀಟಾಗಿ ಬರ್ಕೋರಿ. ಈಗ ಮಾದರಿಯಂತೆ ಕೂಡಿಸಿ ಬರೆಯಿರಿ. ಮೂರನೇ ಬಿಟ್ಟು ಮಾದರಿಯಂತೆ ಕೂಡಿಸಿ ಬರೆಯಿರಿ. ಮೊದಲೇ ನೋಡ್ರಿ ಮಕ್ಕಳೇ, ಮಾದರಿ ಮಾದರಿ ಹಣ ಪ್ಲಸ್ ವಂತ ಹಣವಂತ ಹಣ ಪ್ಲಸ್ ವಂತ ಹಣವಂತ ಹಣ ಪ್ಲಸ್ ಅಂತ ಹಣವಂತ. ಎರಡನೇದು ಒಂದನೇದು, ಈಗ ಇದು ಮಾದರಿ. ಮಾದರಿ ಅಂದ್ರೆ ಉದಾಹರಣೆ ಎಕ್ಸಾಂಪಲ್ ಕೊಟ್ರೆ ನಿಮಗ. ಒಂದನೇದು ಧೈರ್ಯ ಪ್ಲಸ್ ಅಂತ ಧೈರ್ಯವಂತ ಧೈರ್ಯ ಧೈರ್ಯ ಪ್ಲಸ್ ಅಂತ ಧೈರ್ಯ ಪ್ಲಸ್ ಅಂತ ಧೈರ್ಯವಂತ. ಧೈರ್ಯವಂತ. ಎರಡನೇದು ನೋಡ್ರಿ ಮಕ್ಕಳೇ, ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ. ಬುದ್ಧಿವಂತ. ಮೂರನೇದು ಗುಣ ಪ್ಲಸ್ ವಂತ ಗುಣವಂತ ಗುಣ ಪ್ಲಸ್ ವಂತ ಗುಣ ಪ್ಲಸ್ ವಂತ ಗುಣವಂತ. ಗುಣ ಪ್ಲಸ್ ವಂತ ಗುಣವಂತ. ನಾಲ್ಕನೇದು ಶೀಲ ಪ್ಲಸ್ ವಂತ ಶೀಲವಂತ ಶೀಲ ಪ್ಲಸ್ ವಂತ ಶೀಲವಂತ ಶೀಲವಂತ. ಐದನೇದು ಛಲ ಪ್ಲಸ್ ವಂತ ಛಲವಂತ ಛಲ ಪ್ಲಸ್ ವಂತ ಛಲವಂತ
ಛಲವಂತ ಛಲ ಪ್ಲಸ್ ವಂತ ಛಲವಂತ ಧೈರ್ಯ ಪ್ಲಸ್ ವಂತ ಧೈರ್ಯವಂತ ಬುದ್ಧಿ ಪ್ಲಸ್ ವಂತ ಬುದ್ಧಿವಂತ ಗುಣ ಪ್ಲಸ್ ವಂತ ಗುಣವಂತ ಶೀಲ ಪ್ಲಸ್ ವಂತ ಶೀಲವಂತ ಛಲ ಪ್ಲಸ್ ವಂತ ಛಲವಂತ ಈಗ ಮೂರು ಬಿಟ್ಟು ಮುಗಿದು ಪದಗಳ ಅರ್ಥ ಆಯ್ತು, ಸರಿ ಕೂಡಿಸಿ ಆಯ್ತು, ಮಾದರಿಯಂತೆ ಕೂಡಿಸಿ ಬರೆಯಿರಿ, ಇದು ಮುಗಿತು. ಈಗ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಈ ಮಾತನ್ನು ಯಾರು ಯಾರಿಗೆ ಹೇಳಿದರು? ಯಾರು ಯಾರಿಗೆ ಹೇಳಿದರು? ಈ ಮಾತು ಯಾರು ಯಾರಿಗೆ ಹೇಳಿದರು? ಮೊದಲನೇ ಒಂದೇ ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು? ಮಕ್ಕಳೇ, ನಾನು ಬರ್ಸಲ್ಲ, ಮಾತ್ರ ಉತ್ತರ ಮಾತ್ರ ಬರೆಸ್ತಾ ಹೋಗ್ತೀನಿ. ಪ್ರಶ್ನೆ ನೀವು ಪಠ್ಯ ಪುಸ್ತಕದಲ್ಲಿ ನೋಡಿ ಬರ್ಕೋಬೇಕು. ಉತ್ತರ, ಈ ಮಾತನ್ನು ವರುಣ 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 ಗುರುಗಳಿಗೆ ಗುರುಗಳಿಗೆ ಕೇಳಿದರು. ವರುಣ ಏನ್ ಕೇಳ? ಗುರುಗಳೇ, ಅಲ್ಲಿ ಕಾಣುತ್ತಿರುವ ಊರು ಯಾವುದು ಅಂತ ಕೇಳ್ತಾನೆ. ಈ ಮಾತನ್ನು ವರುಣ ಗುರುಗಳಿಗೆ ಕೇಳಿದೆ. ಎರಡನೇದು, ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ. ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ. ಈ ಮಾತನ್ನು ಗುರುಗಳು ಜನರಿಗೆ ಹೇಳಿದರು. ಈ ಮಾತನ್ನು ಗುರುಗಳು ಜನರಿಗೆ ಹೇಳಿದರು. ಈ ಮಾತನ್ನು ಗುರುಗಳು ಜನರಿಗೆ ಹೇಳಿದರು. ಮೂರನೇ, ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ. ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ. ಈ ಮಾತನ್ನು ಜನರು ಸಳನಿಗೆ ಹೇಳಿದರು. 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 ಯಾರು ಯಾರು ಹೇಳಿದರು? ಪ್ರಶ್ನೆ ಬರ್ಕೋಬೇಕು, ಉತ್ತರ ಮಾತ್ರ ನಾನು ಇಲ್ಲಿ ಬರೆದಿದ್ದೇನೆ. ಎಲ್ಲ ಒಂದೊಂದು ಪೇಜ್ ಅಲ್ಲಿ ಒಂದೊಂದು ಬರ್ಕೋಬೇಕು. ಈಗ ಐದನೇ ಬಿಟ್ಟು, ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇದು ಹೊಸ ಪೇಜಲ್ಲಿ ಸ್ಟಾರ್ಟ್ ಮಾಡೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ.
ಉತ್ತರಿಸಿ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದು ಮೊದಲನೇ, ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಹೇಳಿ ಮಕ್ಕಳೇ? ನೀವು ಪಾಠ ಕೇಳಿದ್ರಲ್ಲ, ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ. ಉತ್ತರ, ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ. ಚನ್ನಕೇಶವ ದೇವಾಲಯ ಬೇಲೂರಿನಲ್ಲಿರುವ ದೇವಾಲಯ ಯಾವುದು? ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ. ಎರಡನೇ, ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ? ಎರಡನೇ ಕ್ವಶನ್, ಅಂಗಡಿ ಎಂಬ ಹಳ್ಳಿ ಎಲ್ಲಿ? ಎರಡನೇ ಕ್ವಶನ್, ಅಂಗಡಿ ಎಲ್ಲಿ ಬರ್ತದೆ ಮಕ್ಕಳೇ? ಮೂಡಿಗೆರೆ ತಾಲೂಕಿನಲ್ಲಿ ಬರ್ತದ. ಅಂಗಡಿ ಬರ್ತದ ಮೂಡಿಗೆರೆ ತಾಲೂಕಿನಲ್ಲಿ ಬರ್ತದೆ. ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನ ಮೂಡಿಗೆರೆ ತಾಲೂಕಿನ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ. ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ, ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು? ಉತ್ತರ, ಯಾರು ಹುಲಿಯ ಬಾಯಿಗೆ ಸಲಾಕೆಯನ್ನು ತಿಂತಾರೆ ಮಕ್ಕಳೇ? ಸಳನು ಹುಲಿಯ ಬಾಯಿಗೆ ಸಲಾಕೆಯನ್ನು ತಿಂತಾರೆ. ಯಾವುದು? ಹುಲಿಯ ಬಾಯಿಗೆ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿಳಿದ ಬಾಲಕ ಸಳ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಸಳ. ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳೇ, ಹೊಯ್ಸಳ ಲಾಂಛನವುಳ್ಳ ಯಾವ ಘಟನೆಯನ್ನು ತಿಳಿಸುತ್ತದೆ? ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ? ಉತ್ತರ, ಹೊಯ್ಸಳ ಹೊಯ್ಸಳ ಲಾಂಛನವು ಹೊಯ್ಸಳ ಲಾಂಛನವು ಸಳನ್ನು ಹುಲಿಯನ್ನು ಸಳನು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ.
ಹೊಯ್ಸಳ ಲಾಂಛನವು ಸಳಲು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ. ನಿಮ್ಗೆ ಅವಾಗ ಒಂದು ಚಿತ್ರಪಟ ತೋರಿಸಿದಲ್ಲ ಮಕ್ಕಳೇ, ಸಳನು ಹುಲಿಯನ್ನು ಕೊಲ್ಲುವ ದೃಶ್ಯ, ಅದೇ ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ. ನಾಲ್ಕನೇ ಪ್ರಶ್ನೆ ಇದೆ. ಈಗ ಐದನೇ ಪ್ರಶ್ನೆ ನೋಡಿ ಮಕ್ಕಳೇ, ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು? ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳ್ತಾರೆ? ಪ್ರಶ್ನೆ ಐದು, ಸಳನಿಗೆ ಹೊಯ್ಸಳ ಎಂದು ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳ್ತಾರ? ಗುರುಗಳು ಹೇಳ್ತಾರ ಮಕ್ಕಳು ಎಂದು ಗುರುಗಳು ಹೇಳಿದರು. ಗುರುಗಳು ಹೇಳಿದರು. ಸಳನಿಗೆ ಹೊಯ್ಸಳ ಎಂದು ಗುರುಗಳು ಹೇಳಿದರು. ಗುರುಗಳು ಹೇಳ್ತಾರಲ್ಲ ಹೊಯ್ಸಳ, ಹೊಯ್ಸಳ ಅಂದ್ರೆ ಹೊಯ್ ಅಂದ್ರೆ ಹಡಿ, ಹುಲಿಯನ್ನು ಕೊಲ್ಲು ಅಂತ ಗುರುಗಳು ಹೇಳ್ತಾರೆ. ಸಳನಿಗೆ ಹೊಯ್ಸಳ ಎಂದು ಗುರುಗಳು ಹೇಳಿದರು. ಈಗ ಆರನೇ ಪ್ರಶ್ನೆ ನೋಡಿ ಮಕ್ಕಳು, ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿ ಇದೆ. ಹುಲಿಯ ಬಾಯಿಗೆ ಸಲಾಕೆ ಎಂದ ತಿವಿದ ಬಾಲಕ ಸಳ. ಹೊಯ್ಸಳ ಲಾಂಛನವು ಸಳನು ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ. ಆಮೇಲೆ ಸಳನಿಗೆ ಹೊಯ್ಸಳ ಎಂದು ಗುರುಗಳು ಹೇಳಿದರು. ಈಗ ಆರನೇ ಬಿಟ್ಟು ನೋಡಿ ಮಕ್ಕಳೇ, ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರಿಸಿ. ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ. ಈಗ ಒಂದು ವಾಕ್ಯದಲ್ಲಿ ಉತ್ತರ ಮುಗಿತು, ಈಗ ಮೂರು ನಾಲ್ಕು ವಾಕ್ಯದಲ್ಲಿ ಉತ್ತರ ಬರೀ. ಎರಡು ಮೂರು ವಾಕ್ಯದಲ್ಲಿ, ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು? ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂತು? ಪ್ರಶ್ನೆ ನೀವೇ ಬರ್ಕೋಬೇಕು ಮಕ್ಕಳೇ, ಉತ್ತರ ಮಾತ್ರ ನಾನು ಬರುತ್ತೇನೆ. ಸಳನು ಹುಲಿಯನ್ನು ಮಣಿಸಿದ ಘಟನೆ ಘಟನೆಗೆ ಆ ಅಂಶದ ಲಾಂಛನವಾಯಿತು. ಸಳನು ಹುಲಿಯನ್ನು ಮಣಿಸಿದ ಘಟನೆ ಆ ವಂಶದ ಲಾಂಛನವಾಯಿತು. ಹಾಗೂ ಗುರುಗಳು ಹೇಳಿದ ಹೊಯ್ಸಳ
ಹೊಯ್ಸ ನೋಡಿ ಹಿಂದಲೇ ಗುಡಿಯಿಂದಲೇ ಗುಡಿಯಿಂದಲೇ ಸಳನ ಸಳನ ಮನೆ ಎಂಬ ನುಡಿಯಿಂದಲೇ ಸಳನೆತನಕ್ಕೆ ಹೊಯ್ಸಳ ಮಾಡಲು ಬಂತು. ಸ್ಥಳನು ಹುಲಿಯನ್ನು ಮನಿಸಿದ ಘಟನೆ ಆಗುವ ಲಾಂಛನವಾಯಿತು ಹಾಗೂ ಗುರುಗಳು ಬೆಳೆದ ಹೊಯ್ಸಳ ಎಂಬ ನುಡಿಯಿಂದಲೇ ಸ್ಥಳನ ಮನೆತನಕ್ಕೆ ಹೊಯ್ಸಳ ಮಾಡಲು ಬಂತು. ಎರಡನೇ ಪ್ರಶ್ನೆ ಹೊಯ್ಸಳೆಯಿಂದ ಪ್ರಸಿದ್ಧ ದೇವಾಲಯಗಳು ಯಾವುದು? ಯಾವುದು ಯಾವುದು ನಿರ್ಮಾಣ ಕಂಡು? ಬೇಲೂರು, ಹಳೆಬೀಡು ಹಾಗೂ ಸೋಮನಾಥ. ಹೊಯ್ಸಳದಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುದು? ಉತ್ತರ ಹೊಯ್ಸಳದಿಂದ ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ಪ್ರಸಿದ್ಧ ದೇವಾಲಯವೆಂದರೆ ಬೇಲೂರು ಬೇಲೂರು ಹಳೆಬೀಡು ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರ ಸೋಮನಾಥಪುರ ದೇವಾಲಯ ಹೊಯ್ಸಳರಿಂದ ಒಂದು ಪ್ರಸಿದ್ಧ ದೇವಾಲಯಗಳು ಯಾವ ಮಕ್ಕಳೇ? ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳೆಂದರೆ ಬೇಲೂರು, ಹಳೆಬೀಡು ಹಾಗೂ ಸೋಮನಾಥಪುರ. ಈ ದೇವಾಲಯಗಳು ಪ್ರಸಿದ್ಧವಾಗಿವೆ. ಏನ ಮಕ್ಕಳೇ, ಎಲ್ಲರೂ ಚೆನ್ನಾಗಿ ಬರ್ಕೋಬೇಕು. ಏನು ಪೇಜರಿಯಲ್ಲಿ ಇದು ಹೊಸ ಪೇಜ್ ಬರೀಕೆ ಮತ್ತೊಂದು ಹೊಸದರಲ್ಲಿ ಅಂದ್ರೆ ನಿಮಗೆ ಕನ್ಫ್ಯೂಸ್ ಆಗಂಗಿಲ್ಲ. ಒಂದು ಉತ್ತರ ಒಂದು ವಾಕ್ಯದಲ್ಲಿ ಉತ್ತರಿಸಿ ಒಂದು ಇದ್ರೊಳಗೆ ಆಗ್ತವ ಮತ್ತು ಇದು ಎರಡನೇ ಪೇಜ್ ನಲ್ಲಿ ಇರಬೇಕು. ಎರಡು ಮೂರು ವಾಕ್ಯಗಳು ಮತ್ತೊಂದು ಪೇಜ್ನಲ್ಲಿ ಸರಿಯಾಗಿ ಕ್ರಮದಲ್ಲಿ ಬರಿಬೇಕು. ಪದಗಳೊಂದಿಗೆ ಸ್ಥಳವನ್ನು ಬಿಟ್ಟು ನೀಟಾಗಿ ಬರಿಬೇಕು ಮಕ್ಕಳಿಗೆ. ತಿಳಿತಾ ನೋಡ್ರಿ, ಹೊಯ್ಸಳರಿಂದ ನಿರ್ಮಾಣಗೊಂಡ ದೇವಾಲಯಗಳೆಂದರೆ ಬೇಲೂರು, ಹಳೆಬೀಡು ಹಾಗೂ ಸೋಮನಾಥಪುರ. ಈ ದೇವಾಲಯಗಳಾಗಿವೆ. ಈ ಪಾಠವನ್ನು ನೀವೇನಾದ್ರೂ ಚೆನ್ನಾಗಿ ಓದ್ಕೋಬೇಕು ಮಕ್ಕಳೇ. ಅಂದಾಗ ಮಾತ್ರ ನಿಮ್ಮ ಪ್ರಶ್ನೆಗೆ ಉತ್ತರ ತಾನಾಗೆ ಸಿಗ್ತಾವೆ. ಹೌದಾ? ನೀವು ಒಂದು ಯಾವಾಗಾದ್ರೂ ನಿಮ್ಮ ಪಾಲಕರ ಜೊತೆಯಲ್ಲಿ ಬೇಲೂರು, ಹಳೆಬೀಡು ನೋಡ್ಲಿಕ್ಕೆ ಹೋಗ್ಬೇಕು. ಅಲ್ಲಿ ಶಿಲ್ಪಕಲೆಗಳು ನೋಡಿ, ಅದ್ಭುತವಾದ ಶಿಲ್ಪಕಲೆಗಳನ್ನು ನೋಡ್ಬೇಕು ಮಕ್ಕಳು. ಗೀತಾ ಧನ್ಯವಾದ. Thank you.